ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಈ ದಿನಗಳಲ್ಲಿ ವಿಫುಲವಾಗಿ ಸಿಗುವಂತಹ ಪುನರ್ಪುಳಿ ಅಥವಾ ಮುರುಗಲ ಹಣ್ಣಿನ ಬಗ್ಗೆ ವಿಡಿಯೋಗಳನ್ನು ತಾವು ನೋಡಿದ್ದೀರಿ ಈ ಮುರುಗಲ ಬೀಜದಿಂದ ತುಪ್ಪವನ್ನು ತಯಾರಿಸೋದು ಹೇಗೆ ಮುರುಗಲ ಹಣ್ಣಿನಲ್ಲಿ ಎಷ್ಟು ವಿಧಗಳಿವೆ ಹಾಗೂ ಈ ಕೋಕಂ ತಯಾರಿಸುವ ವಿಧಾನ ಇತ್ಯಾದಿಗಳ ಕುರಿತು ವಿಡಿಯೋಗಳನ್ನು ತಾವೆಲ್ಲ ನೋಡಿದ್ದೀರಿ ಈ ಮುರುಗಲ ಹಣ್ಣಿನಿಂದ ತೊಂಬಳಿ ಪಾನಕ ಚಟ್ನಿ ಉಪ್ಪಿನಕಾಯಿ ಇತ್ಯಾದಿಗಳನ್ನು ತಯಾರಿಸಬಹುದು ಇದೀಗ ಮುರುಗಲ ಹಣ್ಣು ಎಲ್ಲೆಡೆ ಸಿಗುವ ಕಾಲವಾಗಿದೆ ಈ ಪುನರ್ಪುಳಿಯು ತುಂಬ ಆರೋಗ್ಯಕರವಾದ ಹಣ್ಣು ಅಂತ ಹೇಳಬಹುದು ಇದನ್ನು ಒಣಗಿಸಿ ಇಟ್ಟುಕೊಂಡರೆ ಎಷ್ಟು ವರ್ಷವಿಟ್ಟರೂ ಸಿಪ್ಪೆಯು ಹಾಳಾಗದೆ ಚೆನ್ನಾಗಿ ಇರುತ್ತೆ ಇದರ ಕೋಕಮ್ಮನ್ನು ತಯಾರಿಸಿಟ್ಟರಂತೂ ವರ್ಷಗಟ್ಟಲೆ ನಾವು ಶರಬತ್ ಮಾಡೋಕೆ ತೊಂಬಳಿ ಇತ್ಯಾದಿಗಳನ್ನು ಮಾಡೋಕೆ ಉಪಯೋಗಿಸಿಕೊಳ್ಳಬಹುದು ಹಣ ಕೊಟ್ಟು ತರುವ ಬದಲು ನಾವೇ ಮನೆಯಲ್ಲಿ ಮಾಡಿಕೊಂಡರೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಹಾಗೆಯೇ ಈ ಮುರುಗಲ ಹಣ್ಣಿನಲ್ಲಿ ಎರಡು ವಿಧವಾದ ಹಣ್ಣುಗಳನ್ನು ನಾವು ಕಾಣಬಹುದು ನೀವೀಗ ನೋಡುತ್ತಿರುವುದು ಮಾಗೋಡಿನ ಟಿ ಜಿ ಹೆಗಡೆಯವರ ಮನೆಯಲ್ಲಿ ಹಣ್ಣಿನ ಕೋಕಮ್ಮನ್ನ ಯಾವ ರೀತಿಯಾಗಿ ತಯಾರಿಸ್ತಾರೆ ಅನ್ನೋದು ಹಾಗೆಯೇ ಇವರ ತೋಟದಲ್ಲಿ ಕೆಂಪು ಮತ್ತು ಬಿಳೆಯದಾದ ಹಣ್ಣಿನ ಮರಗಳಿವೆ ಕೆಂಪು ಮುರುಗಲ ಮರವು ಸಾಧಾರಣವಾಗಿ ಎಲ್ಲರ ತೋಟಗಳಲ್ಲಿ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ನಾವು ಕಾಣಬಹುದಾಗಿದೆ ಕೆಂಪು ಬಿಳಿಯದಾದ ಬಿಳೆಯದಾದ ಹಣ್ಣಿನಲ್ಲಿ ಹೆಚ್ಚು ಔಷಧೀಯ ಅಂಶಗಳಿವೆ ಈಗ ಊರಿನಲ್ಲಿ ಮಂಗಗಳ ಕಾಟವು ಜಾಸ್ತಿಯಾಗಿರೋದ್ರಿಂದ ಮುರುಗಲ ಹಣ್ಣುಗಳನ್ನು ಕೊಯ್ಯುವ ಪ್ರಮೇಯವೇ ಬರುವುದಿಲ್ಲ ಅವುಗಳೇ ತಿಂದು ಹೋಗಿಬಿಡುತ್ತವೆ ನೋಡಿ ನೀವೀಗ ನೋಡುತ್ತಿರುವುದು ಬಿಳೆಯದಾದ ಹಣ್ಣಿನ ಮರವಾಗಿದೆ ಬಿಳಿಯದಾದ ಹಣ್ಣಿನ ಮರವು ನಮ್ಮೂರು ಕರ್ಕಿ ಮನೆಯಲ್ಲಿ ಇದೆ ಮರವು ಎತ್ತರವಾಗಿ ಬೆಳೆಯೋದರಿಂದ ಇದನ್ನು ಕೈಯಿಂದ ಕೊಯ್ಯೋಕ್ಕೆ ಸಾಧ್ಯವಾಗದೆ ಕೊಕ್ಕೆಯಿಂದ ಕೊಯ್ಯಬೇಕಾಗತ್ತೆ ಅಪರೂಪದ ತುಂಬ ಔಷಧಯುಕ್ತವಾದ ಈ ಹಣ್ಣನ್ನು ನಾವು ಕೊಯ್ದಿಟ್ಟು ಸಿಪ್ಪೆಯನ್ನು ಇಟ್ಟುಕೊಳ್ಳಬಹುದು ಅಥವಾ ತಾಜಾ ಹಣ್ಣಿನಿಂದಲೂ ಅಡುಗೆಗಳನ್ನು ಮಾಡಬಹುದು ನಾನಿವತ್ತು ಈ ಹಣ್ಣನ್ನು ಉಪಯೋಗಿಸಿ ತುಂಬಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದರಿಂದ ಪಾನಕವನ್ನು ದಿಢೀರಂತ ತಯಾರಿಸಿಕೊಳ್ಳಬಹುದು ತಾಜಾ ಹಣ್ಣುಗಳಿಂದ ನಾವು ದಿಢೀರಂತ ತೊಂಬಳಿ ಮಾಡುವ ವಿಧಾನವು ಯಾವ ರೀತಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಮುರುಗಲ ಹಣ್ಣನ್ನು ಸ್ವಚ್ಛವಾಗಿ ತೊಳೆದು ಅದರ ಸಿ ತೊಟ್ಟು ಮತ್ತು ಬೀಜಗಳನ್ನು ಬೇರ್ಪಡಿಸಬೇಕು ಹಣ್ಣಿನಿಂದ ಬೇರ್ಪಡಿಸಿದ ಬೀಜಗಳಿಗೆ ಸ್ವಲ್ಪ ನೀರನ್ನು ಹಾಕಿಟ್ಟರೆ ಅದನ್ನು ಕೈಯಿಂದ ಕಿವಿಚಿದಾಗ ಹುಳಿಯ ರಸವು ಬಿಟ್ಟುಕೊಳ್ಳುತ್ತೆ ಆದರೆ ತಾಜಾ ಉಪಯೋಗಿಸಬೇಕಾಗತ್ತೆ ಬೀಜದಲ್ಲಿ ಇರುವ ರಸವು ತುಂಬ ಹೊತ್ತು ಇಡೋಕೆ ಆಗೋಲ್ಲ ನೋಡಿ ಈ ರೀತಿಯಾಗಿ ಕೈಯಿಂದಲೇ ನಾವು ಒಡೆದು ಅದರ ಒಳಗಿನ ಬೀಜವನ್ನು ತೆಗೆದಿಟ್ಟು ಈ ಸಿಪ್ಪೆಯನ್ನು ರುಬ್ಬೋಕೆ ಹಾಕಿದರೆ ತೊಂಬಳಿ ಜೊತೆಗೆ ಚೆನ್ನಾಗಿರುತ್ತೆ ಬೀಜಗಳಿಗೆ ಸ್ವಲ್ಪ ನೀರನ್ನು ಹಾಕಿ ಆ ಹುಳಿ ರಸವನ್ನು ತೊಂಬಳಿಗೆ ಉಪಯೋಗಿಸಿಕೊಳ್ಳಬಹುದು ಈ ರೀತಿಯಾಗಿ ಕಿವುಚಿಟ್ಟುಕೊಳ್ಳಬೇಕಾಗತ್ತೆ ನಂತರ ತೆಂಗಿನ ತುರಿಗೆ ಸ್ವಲ್ಪ ಜೀರಿಗೆ ಮತ್ತು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನುಣ್ಣಗೆ ರುಬ್ಬಿಕೊಂಡ ನಂತರ ನಾವು ಬಿಡಿಸಿಟ್ಟುಕೊಂಡ ಈ ಸಿಪ್ಪೆಗಳನ್ನು ಹಾಕಿ ರುಬ್ಬಬೇಕಾಗತ್ತೆ ನಂತರ ರುಬ್ಬಿದ ಮಿಶ್ರಣವನ್ನು ತಕ್ಕಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿದರೆ ರುಚಿಕರವಾದ ಆರೋಗ್ಯಕರವಾದ ಬಿಳೆ ಮುರುಗಳ ಹಣ್ಣಿನ ತುಂಬಳಿಯು ಸಿದ್ಧವಾಗತ್ತೆ ನಿಮ್ಮಲ್ಲಿಯೂ ಈ ರೀತಿಯಾದ ಬಿಳೆ ಮುರುಗಲು ಇದ್ದರೆ ದಿಢೀರಂಥ ತುಂಬಳಿಯನ್ನು ತಯಾರಿಸಿಕೊಳ್ಳಬಹುದು ಈ ತುಂಬಳಿಯು ಸ್ವಲ್ಪ ಹುಳಿ ಇರಬೇಕೆಂದಾದರೆ ಬೀಜಕ್ಕೆ ಹಾಕಿಟ್ಟ ನೀರನ್ನು ಸೋಸಿ ಈ ತುಂಬಳಿಗೆ ಬೆರೆಸಿಕೊಳ್ಳಬೇಕು ಕುಡಿಯಬೇಕೆಂದಾದರೆ ಇದನ್ನು ಸೋಸಿಕೊಂಡು ಕುಡಿಯಬಹುದು ಊಟದ ಮೊದಲ ಅನ್ನಕ್ಕೆ ಈ ತುಂಬಳಿಯನ್ನು ಹಾಕಿ ಊಟ ಮಾಡುವುದು ಹವ್ಯಕರಲ್ಲಿ ವಿಶೇಷವಾಗಿ ಇರುತ್ತೆ ಬೇಸಿಗೆಯಲ್ಲಿ ತಂಪು ತಂಪಾದ ಈ ತುಂಬಳಿಯನ್ನು ಊಟ ಮಾಡಿದರೆ ಪಿತ್ತವು ಜಾಸ್ತಿ ಆಗೋದಿಲ್ಲ ನೆಗಡಿ ಜ್ವರ ಇತ್ಯಾದಿಗಳಿದ್ದಾಗ ಈ ತಂಬಳಿಯು ತುಂಬ ರುಚಿಕರವಾಗಿಯೂ ಇರುತ್ತೆ ಈ ರೀತಿಯಾಗಿ ಬಿಳೆ ಮುರುಗಳ ಹಣ್ಣು ನಿಮ್ಮಲ್ಲಿಯೂ ಇದ್ದರೆ ನೀವು ತಂಬಳಿಯನ್ನು ಮಾಡಿ ನೋಡಿ ಹಾಗೆಯೇ ಇದರಿಂದ ಉಪ್ಪಿನಕಾಯಿ ಒಣಗಿಸಿಟ್ಟ ಸಿಪ್ಪೆಯಿಂದ ಸಾರು ಇತ್ಯಾದಿಗಳನ್ನು ಮಾಡಬಹುದು ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು